जर्नल एंट्री बंदा फॉर्मल ओके फॉर्मेट ओके जर्नल एंट्री ओके जर्नल एंट्री नम्बर प्रॉब्लम अडजस्टमेंट बट इन जनरल ना आर जर्नल एंट्री कंपलसरी बरी ओके कंपलसरी बरी फर्स्ट शेयर अप्लिकेशन पब्लिक शेयर अप्लिकेशन इश्यू मे सब्सक्राइब पर्चे अंतरती यारे इंटरेस्ट शेयर अप्लिकेशन जो अप्लाई अप्लाई शेयर अप्लिकेशन जो यारेर बेको अप्लिकेशन दुड्डेस्ट हाकिर्ती शेयर बेको इंटू शेयर अप्लिकेशन अप्लिकेशन अथवा शेयर बेको अप्लिकेशन दुड्डु अष्टन्नु दुड्डन्नु नमगे कोट्टिर्तारे अदक्के फर्स्ट जर्नल एंट्री बैंक अकाउंट डेबिट शेयर अप्लिकेशन अकाउंट अंत ಏನದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಆಲ್ ಆಫ್ ಯು ಗಾಟ್ ಇಟ್ ಈಗ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೋಣ ನೋಡಿ 100 ರೂಪಾಯಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟರು ಎಷ್ಟು ರೂಪಾಯಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟರು ಎಷ್ಟು 100 ರೂಪಾಯಿ ಅಂತ ಇಟ್ಕೋಣ ಒಂದು ಓಕೆನಾ ಒಂದು ಶೇರ್ ಗೆ 100 ರೂಪಾಯಿ ಆದ್ರೆ ಶೇರ್ ಅಪ್ಲಿಕೇಶನ್ ಅಲ್ಲಿ ಎಷ್ಟು ದುಡ್ಡು ಕೇಳ್ತಾ ಇದೀವಿ ಸೇ ಫಾರ್ ಎಕ್ಸಾಂಪಲ್ 40 ರೂಪಾಯಿ ಕೊಡಿ ಅಂತ ಕೇಳ್ತಾ ಇದೀವಿ ಬೇರೆ ಎಕ್ಸಾಂಪಲ್ ಹೋಗೋಣ ಒಂದು ಶೇರ್ ಗೆ 40 ರೂಪಾಯಿ ಕೊಡಿ ಅಂತ ಹೇಳ್ತಾ ಇದೀನಿ ಯಾರ್ಯಾರಿಗೆ ಇಂಟರೆಸ್ಟ್ ಇದೆ ಅವರೆಲ್ಲ ನನಗೆ ಒಂದು ಶೇರ್ ಬೇಕು ಸರ್ ಈಗೋಲಿ ತಗೊಳ್ಳಿ 40 ರೂಪಾಯಿ ಅಂತ ಕೊಡ್ತಾರೆ ಆಗ ನಮಗೆ ನಾವು ಜರ್ನಲ್ ಎಂಟ್ರಿ ಅಂತ ಬರ್ತೀವಿ ಕಂಪನಿ ಅವರು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ನೋಡಿ ಈ 40 ರೂಪೀಸ್ ಯಾವಕ್ಕೆ ಸಂಬಂಧಪಟ್ಟಿರೋದು ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋ ಕರೆಕ್ಟ್ शेयर अप्लिकेशन ट्रांसफर शेयर कैपिटल के ट्रांसफर ओके सिंस दट दिस 40 रुपीस इज बिलॉन्ग्स टू शेयर कैपिटल 100 रूपये को 100 रूपये बंदे नमेंगे 40 रूपये बंदे अब रिलेटेड आगे शेयर कैपिटल रिलेटेड आगे शेयर अप्लिकेशन अकाउंट डेबिट टू शेयर कैपिटल अकाउंट अंत ಇಲ್ಲಿ ಅಮೌಂಟ್ ಎಷ್ಟು ಬರ್ದಿರ್ತೀರ ಅಷ್ಟೇ ಅಮೌಂಟ್ ಇಲ್ಲೂ ಬರೀಬೇಕು ಎಲ್ಲರಿಗೂ ಅರ್ಥ ಆಯ್ತಾ ಎಸ್ ಆರ್ ನೋ ಪಕ್ಕಾ ಅರ್ಥ ಆಯ್ತಾ 100% ಅರ್ಥ ಆಯ್ತಾ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ನಮಗೆ ಫಸ್ಟ್ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಎಷ್ಟು ದುಡ್ಡು ಬಂದಿದೆ ಓಕೆನಾ ಅದಕ್ಕೆ ಬ್ಯಾಂಕ್ ಅಕೌಂಟ್ ಬಿಟ್ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಬರೀತೀವಿ ಸೋ ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ಅವರಿಗೆಲ್ಲ ಶೇರ್ಸ್ ಬೇಕು ಅಂತ ತಾನೆ ಅದೆಲ್ಲ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಓಕೆನಾ ಶೇರ್ ಕ್ಯಾಪಿಟಲ್ ಗೆ ಸೋ ಶೇರ್ ಕ್ಯಾಪಿಟಲ್ ನ ನಾವು 3 ಸ್ಟೇಜ್ ಆಗಿ ಮಾಡಿದೀವಿ ಅಪ್ಲಿಕೇಶನ್ ಅಲ್ಲಿ ಒಂದಿಷ್ಟು ಅಲಾಟ್ಮೆಂಟ್ ಅಲ್ಲಿ ಒಂದಿಷ್ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಇಷ್ಟು ಅಂತ ದುಡ್ಡು ತಗೊಳ್ಬೇಕು ಆ ಮೂರು ತರ ದುಡ್ಡು ತಗೊಳ್ಳೋದು ಯಾವುದಕ್ಕೆ ರಿಲೇಟೆಡ್ ಆಗಿರೋದು ಶೇರ್ ಕ್ಯಾಪಿಟಲ್ ಗೆ ರಿಲೇಟೆಡ್ ಅದಕ್ಕೆ ದುಡ್ಡು ಬಂದಿದೆ ಅಂತ ಫಸ್ಟ್ ತೋರಿಸ್ಕೊಳ್ತೀವಿ ಬ್ಯಾಂಕ್ ಅಕೌಂಟ್ ಬಿಟ್ಟು ಶೇರ್ ಅಪ್ಲಿಕೇಶನ್ ಬಂದಿರೋ ದುಡ್ಡನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಫಸ್ಟ್ ಎರಡು ಎಂಟ್ರಿ ಕ್ಲಿಯರ್ ಆ ಕ್ಲಿಯರ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಆ ಇಶ್ಯೂ ಮಾಡಿರ್ತಕ್ಕಂತ ಅಪ್ಲಿಕೇಶನ್ ಏನಿದೆ ಅಪ್ಲಿಕೇಶನ್ ಬಂದಿರೋ ದುಡ್ಡಲ್ಲಿ ನಾವು ಚೆಕ್ ಮಾಡಿ ಎಸ್ ಇಂತವರಿಗೆಲ್ಲ ಶೇರ್ಸ್ ನಾವು ಕೊಡಬಹುದು ಅಂತ ಹೇಳ್ತೀವಿ ಕೊಡಬೇಕಾದ್ರೆ ಇನ್ನು ನಮಗೆ ಇಲ್ಲಿ 60 ರೂಪಾಯಿ ಬರಬೇಕಾಗಿದೆ ಓಕೆನಾ ಎಷ್ಟು 60 ರೂಪಾಯಿ 60 ರೂಪೀಸ್ ಬರಬೇಕಾಗಿದೆ ಫ್ರಮ್ ದೇರ್ ನಾನು ಮತ್ತೆ 40 ರೂಪೀಸ್ ನೋಡಪ್ಪ ನೀವೆಲ್ಲ ಅಪ್ಲೈ ಮಾಡಿದ್ರೆ ಶೇರ್ಸ್ ಬೇಕು ಅಂತ ನೀವು ಇನ್ನು 60 ರೂಪೀಸ್ ಕೊಡಬೇಕು ಅಪ್ಲಿಕೇಶನ್ ಅಲ್ಲಿ 40 ಕೊಟ್ಟಿದ್ದೀರಾ ಇನ್ನು 60 ಕೊಡಬೇಕು ಅಲಾಟ್ಮೆಂಟ್ ಮಾಡಬೇಕು ಅಂದ್ರೆ ಶೇರ್ಸ್ ನ ನಿಮಗೆ ಹಂಚಬೇಕು ಅಂತ ಹೇಳಿದ್ರೆ ನೀವು ಇನ್ನು 40 ರೂಪಾಯಿ ಕೊಡಬೇಕು ಅಂತ ಹೇಳ್ತೀವಿ ಓಕೆನಾ ಈಗ 40 ರೂಪಾಯಿ ಕೊಟ್ರು ಅಂತ ಇಕ್ಕೋಣ ಈಗ ಫಸ್ಟ್ ಕೊಡಬೇಕು ಇನ್ನು ಎಷ್ಟು ಕೊಡಬೇಕು 60 ರೂಪಾಯಿ ಕೊಡಬೇಕು ಆ 60 ರೂಪೀಸ್ ಅಲ್ಲಿ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಕೊಡಬೇಕು 40 ರೂಪೀಸ್ ಕೊಡಬೇಕು ಕರೆಕ್ಟ್ ನಾವು ಫಸ್ಟ್ 40 ರೂಪೀಸ್ ಬರಬೇಕು ಅಂತ ಡ್ಯೂ ಮಾಡ್ಕೊಳ್ತೀವಿ ಏನಂತ ಬರೀತೀವಿ ಡ್ಯೂ ಅದಕ್ಕೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 40 ರೂಪೀಸ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಕರೀತೀವಿ ಓಕೆನಾ ಡ್ಯೂ ಆದ್ಮೇಲೆ ಆಮೇಲೆ ಏನ್ ಮಾಡ್ತೀವಿ ಎಲ್ಲರೂ ಕೊಡ್ರಪ್ಪ ಬೇಕನೆ ಅಂತ ಹೇಳ್ತೀವಿ ಅವರು ದುಡ್ಡು ಎಲ್ಲರೂ ಕೊಟ್ರು ಅಂತ ಇಟ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಲ್ಲಿಗೆ ಅಲಾಟ್ಮೆಂಟ್ ಅಲ್ಲಿ 40 ರೂಪೀಸ್ ಬಂದ್ಬಿಟ್ಟಿದೆ ಇನ್ನೆಷ್ಟು ಕೊಡ್ಬೇಕು 20 ರೂಪಾಯಿ ಕೊಡ್ಬೇಕು
ನೆಕ್ಸ್ಟ್ ಅಲ್ಲಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಇನ್ನು ಎಷ್ಟು ಬಾಕಿ ಇದೆ 20 ರೂಪೀಸ್ ಬಾಕಿ ಇದೆ 20 ರೂಪೀಸ್ ಡ್ಯೂ ಅಂತ ತೋರಿಸ್ಕೊಳ್ತೀನಿ ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅದಕ್ಕೆ ಜನರಲ್ ಎಂಟ್ರಿ ಏನು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಲ್ಲರೂ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ ಏನೋ ಎಲ್ಲರೂ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಲ್ಲಿಗೆ ಎಲ್ಲರೂ ಕೊಟ್ಬಿಟ್ರು ಅಂದ್ರೆ ಎಲ್ಲ 100 ರೂಪೀಸ್ ಗೆ 100 ರೂಪೀಸ್ ಬಂದ್ಬಿಡ್ತು ಅರ್ಥ ಆಯ್ತಾ ಈಗ ಎಲ್ರಿಗೂ ಅರ್ಥ ಆಯ್ತಾ ಓಕೆ ಈಗ ಅಡ್ಜಸ್ಟ್ಮೆಂಟ್ಸ್ ಒಂದೊಂದು ಏರಿಯಾ ಅಡ್ಜಸ್ಟ್ಮೆಂಟ್ಸ್ ಹೇಳ್ಕೊಡ್ತೀನಿ ಓಕೆನಾ ಏನದ ಅಡ್ಜಸ್ಟ್ಮೆಂಟ್ಸ್ ಕೇಳಿಸ್ಕೊಳ್ಬೇಕು ಕ್ಲೀನ್ ಆಗಿ ಇಲ್ಲ ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಓಕೆನಾ ಈಗ ಒಂದ್ ಕಂಪನಿ 1000 ಶೇರ್ಸ್ ನ ಇಶ್ಯೂ ಮಾಡಿದೆ ಪಬ್ಲಿಕ್ ಗೆ ಎಷ್ಟು 1000 ಅಪ್ಲಿಕೇಶನ್ಸ್ ಪರ್ಚೇಸ್ ಮಾಡ್ರಪ್ಪ ಅಂತ ಪಬ್ಲಿಕ್ ಗೆ ಏನ್ ಮಾಡಿದೆ ಇಶ್ಯೂ ಮಾಡಿದೆ ಓಕೆನಾ ಪಬ್ಲಿಕ್ ಏನ್ ಮಾಡಿದರೆ ಒಂದು ಶೇರ್ ಮೇಲೆ 10 ರೂಪಾಯಿ ಅಂತ ಅನ್ಕೋಣ ಒಂದು ಶೇರ್ ಮೇಲೆ ಎಷ್ಟು 10 ರೂಪಾಯಿ ಪಬ್ಲಿಕ್ ಏನ್ ಮಾಡಿದ್ದಾರೆ ಅಂದ್ರೆ 1100 ಜನ ಅಂದ್ರೆ 1100 ಪೀಪಲ್ ಅಪ್ಲೈ ಮಾಡ್ಬಿಟ್ಟಿದ್ದಾರೆ 1000 ಶೇರ್ಸ್ ಪರ್ಚೇಸ್ ಮಾಡ್ರಯ್ಯ ಅಂತ ಹೇಳಿದ್ರೆ 1100 ಪೀಪಲ್ ಹ್ಯಾವ್ ಅಪ್ಲೈಡ್ ಫಾರ್ ದ ಶೇರ್ಸ್ ಹಾಗಾದ್ರೆ ನಾವು ಈ 1100 ಜನದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ನ ಕನ್ಸಿಡರ್ ಮಾಡಿ ಅವ್ರಿಗೆ ಅಲಾಟ್ಮೆಂಟ್ ಮಾಡಬಹುದು 1000 ಮಾಡಕ್ ಆಗೋದು ಹಾಗಾದ್ರೆ ಇನ್ನ 100 ಶೇರ್ಸ್ ಏನಾಗಿದೆ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ ಹೌದಾ ಇದನ್ನ ನಾವು 1000 ಇಶ್ಯೂ ಮಾಡಿ ಅದಕ್ಕಿಂತಲೂ ಜಾಸ್ತಿ ಪಬ್ಲಿಕ್ ಅಪ್ಲೈ ಮಾಡಿದ್ರೆ ನಾವು ಅದನ್ನ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ನಾವು ಅನ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ ಅರ್ಥ ಆಗ್ತಿದೆ ಸಪೋಸ್ 1000 ಜನ 1000 ಅಪ್ಲಿಕೇಶನ್ಸ್ ನ ಅಥವಾ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ವಿ ಈ 1000 ಶೇರ್ಸ್ ಅಲ್ಲಿ ಬರೀ 900 ಪೀಪಲ್ ಮಾತ್ರ ಅಪ್ಲೈ ಮಾಡಿದ್ದಾರೆ ಎಷ್ಟು ಅಪ್ಲೈ ಮಾಡಿರೋದೇ 900 ಆಗ ಇಂಥದನ್ನ ನಾವು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ಓಕೆನಾ ಇಶ್ಯೂ ಮಾಡಿರೋದಕ್ಕಿಂತಲೂ ಜಾಸ್ತಿ ಜನ ಅಪ್ಲೈ ಮಾಡಿದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಇಶ್ಯೂ ಮಾಡಿರೋದಕ್ಕಿಂತಲೂ ಕಡಿಮೆ ಜನ ಅಪ್ಲೈ ಮಾಡಿದ್ರೆ ಓಕೆನಾ ಅದನ್ನ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ಆಲ್ ಆಫ್ ಯು ಗಾಟ್ ಇಟ್ ಈಗ ಸದ್ಯಕ್ಕೆ ನಾವು ಓವರ್ ಸಬ್ಸ್ಕ್ರಿಪ್ಷನ್ ಹೋಗೋಣ ಓಕೆನಾ 1000 ಶೇರ್ಸ್ ನ ಇಶ್ಯೂ ಮಾಡಿದ್ವಿ ಬಟ್ ಪಬ್ಲಿಕ್ ಅಪ್ಲೈ ಫಾರ್ 1100 ಶೇರ್ಸ್ 1000 ಶೇರ್ಸ್ ನ ಇಶ್ಯೂ ಮಾಡಿದ್ವಿ ಬಟ್ ಪಬ್ಲಿಕ್ ಅಪ್ಲೈ ಫಾರ್ 1100 ಶೇರ್ಸ್ ನಾವು ವಾಟ್ ಯು ಡೂ ವಿತ್ ದಿಸ್ ಎಕ್ಸೆಸ್ 100 ಅಪ್ಲಿಕೇಶನ್ಸ್ ನಾವು 10 ರುಪೀಸ್ ಒಂದು ಶೇರ್ ಗೆ ಅಂತ ಅನ್ಕೊಂಡಿದ್ವಿ ಅದರಲ್ಲಿ ಶೇರ್ ಅಪ್ಲಿಕೇಶನ್ ಅಲ್ಲಿ 3 ರುಪೀಸ್ ಕೊಡಿ ಅಂತ ಕೇಳಿದ್ವಿ ಎಷ್ಟು ಕೊಡಿ ಅಂತ ಹೇಳಿದ್ವಿ 3 ರುಪೀಸ್ 1000 ಪೀಪಲ್ 3 ರುಪೀಸ್ ಕೊಡಬೇಕಾಗಿತ್ತು ಯಾಕೆಂದ್ರೆ 1000 ಶೇರ್ಸ್ ಇಂಟು 3 ರುಪೀಸ್ ನಮ್ಗೆ ಬರಬೇಕು ಆದ್ರೆ ಹೌ ಮೆನಿ ಪೀಪಲ್ ಹವ್ ಅಪ್ಲೈ 1100 ಪೀಪಲ್ ಸೊ ಇನ್ಸ್ಟೆಡ್ ಆಫ್ ಗೆಟಿಂಗ್ 3000 ರುಪೀಸ್ ವಿ ಗಾಟ್ 3300 ರುಪೀಸ್ ಕರೆಕ್ಟಾ ಈಗ ಫಸ್ಟ್ ಜರ್ನಲ್ ಎಂಟ್ರಿ ಏನ್ ಹೇಳುತ್ತೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಸಿ ಟೋಟಲ್ ಹೌ ಮೆನಿ ಪೀಪಲ್ ಹವ್ ಅಪ್ಲೈ 1100 ಪೀಪಲ್ ಅಪ್ಲೈ ಸೊ ಹೌ ಮಚ್ ಮನಿ ವಿ ಹ್ಯಾವ್ ರಿಸೀವ್ 1100 ಇಂಟು 3 ರುಪೀಸ್ ಕರೆಕ್ಟಾ ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ವಿ ರಿಸೀವ್ 3300 ರುಪೀಸ್ ಥ್ರೂ ಬೈ ವಾಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಥ್ರೂ ಬೈ ಶೇರ್ ಅಪ್ಲಿಕೇಶನ್ ಅಕೌಂಟ್ ನಾವ್ ವಾಟ್ ಈಸ್ ಅ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 3300 ಟೋಟಲ್ 1100 ಪೀಪಲ್ ಹವ್ ಅಪ್ಲೈ ಐ ಆಮ್ ರೈಟ್ ಆರ್ ನೋ ಎಸ್ ಆರ್ ನೋ ಸರ್ ಹಾಗಾದ್ರೆ ವಾಟ್ ಅಬೌಟ್ ದಿಸ್ ಎಕ್ಸೆಸ್ 100 ಓಕೆನಾ ಇಂಟು 300 ರುಪೀಸ್ ಜಾಸ್ತಿ ಬಂದಿದೆ ಅಲ್ವಾ ಏನ್ ಮಾಡೋದು ಅಂತ ಹೇಳಿದ್ರೆ ಸಪೋಸ್ ಕಂಪನಿ ಏನಾದ್ರು ನೋಡಪ್ಪ ನಾವು 1000 ಶೇರ್ಸ್ ಇಶ್ಯೂ ಮಾಡಿರೋದು ಆದ್ರೆ ಪಬ್ಲಿಕ್ 1100 ಶೇರ್ಸ್ ನ ಅಪ್ಲೈ ಮಾಡಿದರೆ ನಾವು ಯಾವ ರೀತಿ ಶೇರ್ಸ್ ನ ಅಲಾಟ್ಮೆಂಟ್ ಮಾಡ್ತೀವಿ ಅಂದ್ರೆ ಯಾವ ರೀತಿ ಮಾಡ್ತೀವಿ ಅಂದ್ರೆ ಫಸ್ಟ್ ಯಾರು ಅಪ್ಲೈ ಮಾಡಿದರೆ ಅವ್ರು ಕೊಡ್ತೀವಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅದಕ್ಕೆ ನಾವು ಫಸ್ಟ್ ಬಂದಿರೋ 1000 ಗೆ ಕೊಟ್ಬಿಟ್ಟಿದೀವಿ ಈ 100 ಲಾಸ್ಟ್ ಅಲ್ಲಿ ಅಪ್ಲೈ ಮಾಡಿದಾರಲ್ವಾ ಅವ್ರಿಗೆ ಅವ್ರೇನ್ 3 ರುಪೀಸ್ ಕೊಟ್ಟಿದ್ದಾರೆ ಒಂದ್ ಶೇರ್ ಮೇಲೆ ಅವ್ರ ದುಡ್ಡನ್ನ ವಾಪಸ್ ಮಾಡ್ತೀವಿ ರಿಟರ್ನ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಆಲ್ ಆಫ್ ಯು ಗಾಟ್ ಇಟ್ ಏನ್ ಮಾಡ್ತಾ ಇದ್ರೆ ರಿಟರ್ನ್ ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಾರೆ
ಆಗ ರೀಫಂಡ್ ಮಾಡಿದಾಗ ಇದರ ಬದಲು ಈ ಜರ್ನಲ್ ಎಂಟ್ರಿ ಇದಲ್ವಾ ಎರಡನೇ ಜರ್ನಲ್ ಎಂಟ್ರಿ ಅದರ ಬದಲು ಏನಾಗುತ್ತೆ ಅಂದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಒಟ್ಟು ಎಷ್ಟಪ್ಪ ಬಂದಿರೋದು 3300 ಬಂದಿದೆ ಕರೆಕ್ಟಾ ಇದರಲ್ಲಿ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡೋದು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಎಷ್ಟು ಮಾಡ್ತೀವಿ ಶೇರ್ ಕ್ಯಾಪಿಟಲ್ ಗೆ 3000 ಮಾಡಬೇಕಾಗಿರೋದು ಕರೆಕ್ಟಾ ಹಾಗಾದ್ರೆ ಇನ್ನ 300 ರೂಪೀಸ್ ಏನ್ ಮಾಡ್ತಾ ಇದೀವಿ ರೀಫಂಡ್ ಮಾಡ್ತಾ ಇದೀವಿ ರೀಫಂಡ್ ಮಾಡಿದ್ರೆ ದುಡ್ಡು ವಾಪಸ್ ಕೊಟ್ಬಿಡ್ತಾ ಇದೀವಿ ದುಡ್ಡು ವಾಪಸ್ ಕೊಟ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಹೋಗುತ್ತೆ ಹಾಗಾದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಟು ಬ್ಯಾಂಕ್ ಅಕೌಂಟ್ ಆಲ್ ಆಫ್ ಯು ಗಾಟ್ ಇಟ್ ಸೊ ಇದನ್ನ ನಾವು ಏನಂತ ಹೇಳ್ತೀವಿ ವೆನ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ ರೀಫಂಡೆಡ್ ವೆನ್ ದ ಎಕ್ಸೆಸ್ ಅಪ್ಲಿಕೇಶನ್ ಮನಿ ರೀಫಂಡ್ ಮಾಡಿದಾಗ ಈ ಜರ್ನಲ್ ಎಂಟ್ರಿ ಬದಲು ಇದನ್ನ ಬರೀತೀವಿ ಆಲ್ ಆಫ್ ಯು ಗಾಟ್ ಇಟ್ ಎಸ್ ಆರ್ ನೋ ಎಸ್ ಸರ್ ಪಕ್ಕನಾ ಓಕೆ ಈಗ ಲೇಟ್ ಆಗ್ತಿದ್ಯಾ ಓಕೆ ಅಲ್ಲಿಗೆ ಇದೊಂದೇ ಎಂಟ್ರಿ ಇದೆ ಸ್ವಲ್ಪ ಡಿಫರೆಂಟ್ ಆಗಿರ್ತಕ್ಕಂಥದ್ದು ಮಾಡಬೇಕಾಗಿರೋದು ಕ್ಲಿಯರ್ ಎಲ್ಲರಿಗೂ ಪಕ್ಕ 100% ಓಕೆ ನೆಕ್ಸ್ಟ್ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಈಗ 1000 ಶೇರ್ಸ್ ಇಶ್ಯೂ ಮಾಡಿದ್ವಿ ಬಟ್ ಅಪ್ಲೈ ಫಾರ್ 1100 ಶೇರ್ಸ್ ಅಂಡ್ 100 ಶೇರ್ಸ್ ಮನಿ ಈಸ್ ರೀಫಂಡೆಡ್ ನಾವು ಹೌ ಮೆನಿ ಶೇರ್ಸ್ ವಿ ಕ್ಯಾನ್ ಅಲಾಟ್ 1000 ಶೇರ್ಸ್ ವಿ ಕ್ಯಾನ್ ಅಲಾಟ್ ಸೇ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಓಕೆನಾ 6 ರೂಪೀಸ್ ಅಲ್ಲಿ 5 ರೂಪೀಸ್ ಕೊಟ್ಬಿಡಿ ಅಂತ ಹೇಳುದು ಎಷ್ಟು ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ 6 ರೂಪೀಸ್ ಕೊಡಬೇಕು ಟೋಟಲ್ ಇನ್ನು 5 ರೂಪೀಸ್ ಕೊಟ್ಬಿಡಿ ಅಂತ ಹೇಳುದು ಈಗ 1000 ಶೇರ್ಸ್ ಅಲ್ಲಿ ಇಂಟು ಏನಮ್ಮ 10 ಅಲ್ಲಿ 3 ಹೋದ್ರೆ ಓಕೆ ಫೈನ್ ಓಕೆನಾ ಈಗ ಇನ್ನು 7 ರೂಪೀಸ್ ಕೊಡ್ಬೇಕು 7 ರೂಪೀಸ್ ಅಲ್ಲಿ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ 5 ರೂಪೀಸ್ ಕೊಟ್ಬಿಡಿ ಅಂತ ಹೇಳುದು ಎಲ್ಲರೂ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ ಫಸ್ಟ್ ಡ್ಯೂ ಅಂತ ತೋರಿಸ್ಕೊತೀವಿ ಏನಂತ ಇಲ್ಲಿ ಈ ಎಂಟ್ರಿ ಬಂದಿದೆ ಇದಕ್ಕೆ 1000 × 5 ರೂಪೀಸ್ ಎಷ್ಟಾಯ್ತು 5000 ಡ್ಯೂ ಅಂತ ತೋರಿಸ್ಕೊತೀವಿ ಓಕೆನಾ ಎಲ್ಲರೂ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ ಆಗ 5000 × 5000 ಸೇಮ್ ಕ್ಲಿಯರ್ ಹಾಗೆ ಹೋಯ್ತು ಇದು ಡ್ಯೂ ಇದೆ ಇಲ್ಲಿ ದುಡ್ಡು ಬರ್ಲಿಲ್ಲ ಕ್ಲಿಯರ್ ಈಗ ನಿಮಗೆ ಒಂದು ಪಾಯಿಂಟ್ ಹೇಳಲೇಬೇಕಾಗಿದೆ ಆ ಪಾಯಿಂಟ್ ಏನು ಅಂತ ನಾನು ಹೇಳ್ತೀನಿ ಈಗ ಓಕೆನಾ ಒಂದ್ ಶೇರ್ ಮೇಲೆ 10 ರೂಪಾಯಿ ಕರೆಕ್ಟ್ ಏನಪ್ಪ ಒಂದ್ ನಿಮಿಷ ಇಲ್ಲಿ ಬೇಡ ಇಲ್ಲಿ ಬಂದ ಈಗ 1000 ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಅಪ್ಲೈ ಮಾಡಿರೋದು ಎಷ್ಟಪ್ಪ 1100 ಪೀಪಲ್ ನೋಡಿ ನಮ್ ಕಂಪನಿ ಡಿಮ್ಯಾಂಡ್ ಇದೆಯಾ ಅಂತಾನ ಇಲ್ಲ ಅಂತಾನ ಇದೆ ಅಂತ ತಾನೆ ನಮ್ ಕಂಪನಿ ಶೇರ್ಸ್ ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಶೇರ್ ಬೆಲೆ 10 ರೂಪಾಯಿ ಇರುತ್ತೆ ಅದನ್ನ ನಾವು 2 ರೂಪಾಯಿ ಜಾಸ್ತಿ ಮಾಡಿ 12 ರೂಪಾಯಿ ಮಾರೋದಕ್ಕೆ ಹೊರಟು ಬಿಡ್ತೀವಿ ಇದನ್ನೇ ಸಪೋಸ್ 10 ರೂಪಾಯಿಗೆ ಮಾರಿದ್ವಿ ಅಂತ ಇಟ್ಕೊಳ್ಳಿ ಎಷ್ಟು 10 ರೂಪಾಯಿಗೆ ಮಾರಿದ್ವಿ ಅಂತ ಇಟ್ಕೊಳ್ಳಿ ಅದನ್ನ ಅಟ್ ಪಾರ್ ಅಂತ ಹೇಳ್ತೀವಿ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ PAR ಪಾರ್ ಅಂತ ಹೇಳ್ತೀವಿ ಓಕೆನಾ ನಮ್ ಕಂಪನಿ ಶೇರ್ಸ್ ಬೆಲೆ ಜಾಸ್ತಿ ಇದೆ ಅಥವಾ ನಮ್ ಕಂಪನಿಗೆ ಶೇರ್ಸ್ ಮೇಲೆ ಡಿಮಾಂಡ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ 1000 ಶೇರ್ಸ್ ಇಶ್ಯೂ ಮಾಡಿದ್ರೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ 1100 ಶೇರ್ಸ್ ಜನ ಅಪ್ಲೈ ಮಾಡಿದ್ದಾರೆ ಅಂದ್ರೆ ನಮ್ ಕಂಪನಿ ಶೇರ್ಸ್ ಗೆ ಜಾಸ್ತಿ ಡಿಮಾಂಡ್ ಇದೆ ಹೌದಾ ಡಿಮಾಂಡ್ ಜಾಸ್ತಿ ಇದ್ದಾಗ ನಾವೇನ್ ಮಾಡ್ತೀವಿ 10 ರೂಪಾಯಿ ಶೇರ್ ಅನ್ನ 12 ರೂಪಾಯಿ ಕೊಡಬೇಕು ಬೇಕಾದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ತೀವಿ ಆಗ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಏನ್ ಮಾಡಿರ್ತಾರೆ ಅಪ್ಲೈ ಮಾಡಿರ್ತಾರೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ 1100 ಪೀಪಲ್ ಅಪ್ಲೈ ಮಾಡಿದ್ದಾರೆ ಕರೆಕ್ಟಾ ಎಸ್ ಆರ್ ನೋ ನಾವು ಅದರಲ್ಲಿ 100 ಶೇರ್ಸ್ ಅಪ್ಲೈ ಮಾಡಿರೋದು ದುಡ್ಡು ಏನ್ ಮಾಡಿದ್ವಿ ವಾಪಸ್ ಮಾಡಿದ್ವಿ ಕರೆಕ್ಟಾ ಈಗ 12 ರೂಪಾಯಿನಲ್ಲಿ ಅಪ್ಲಿಕೇಶನ್ ಅಲ್ಲಿ ಎಷ್ಟು ಇಸ್ಕೊಂಡಿದ್ವಿ 3 ರೂಪಾಯಿ ಇಸ್ಕೊಂಡಿದ್ವಿ ಕರೆಕ್ಟಾ ಇನ್ನ ಎಷ್ಟು ಕೊಡ್ಬೇಕು 9 ರೂಪಾಯಿ ಕೊಡ್ಬೇಕು ಕರೆಕ್ಟಾ ಒಂದ್ ನಿಮಿಷ ಬರ್ತೀನಿ 9 ರೂಪಾಯಿ ಕೊಡ್ಬೇಕು ಕರೆಕ್ಟಾ ಆಕ್ಚುಯಲ್ ಆಗಿ ನಮ್ದು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಫೇಸ್ ವ್ಯಾಲ್ಯೂ ಅಥವಾ ಪಾರ್ ವ್ಯಾಲ್ಯೂ ಒಂದು ಶೇರ್ ಮೇಲೆ ಆಕ್ಚುಯಲ್ ಆಗಿ ಎಷ್ಟಿರೋದು 10 ರೂಪಾಯಿ ಇರೋದು
रूपाय प्रीमियम अंत आ डिमांड प्रीमियम अंत इश्यू आफ् शेर आट प्रीमियम अंत सी आक्चुअल ना आ पार वालू फेस वालू रूपाय माइनस इन नमगे बरबो सेवन रुपीस बरबू आड आगे प्रीमियम आड आगे करेक्ट प्रीमियम आड आगे अंत अर्थ मोडु एर रूपाय जास्ती कलेक्ट कलेक्टीरा अप्लिकेशन स्टेज रूपायव फस्ट जन अगर करेक्ट अदे ना रूपये को इना रूपये को प्रीमियम से रूपये को नावेन नोड़प नहीं रूपये कोूपाय रूपाय सेरको प्रीमियम सेरको रूपये सेरको प्रीमियम अंद्रे रूपाय रूपाय अलाटमेंट इन एर रूपाय ಏನ್ ಎಕ್ಸೆಸ್ ಇದೆ ಅಲ್ವಾ ಜಾಸ್ತಿ ಚಾರ್ಜ್ ಮಾಡ್ತಾ ಇದೀವಲ್ಲ ಪ್ರೀಮಿಯಂ ಅಮೌಂಟ್ ಇಲ್ಲಿ ಕೊಡಿ ಅಂತ ಹೇಳ್ತೀವಿ ಆಲ್ ಆಫ್ ಯು ಗಾಟ್ ಇಟ್ ನೌ ಎಸ್ ಆರ್ ನೋ ಎಸ್ ಸರ್ ಈಗ ಈ ಎಂಟ್ರಿ ಬದಲು ಓಕೆನಾ ಈ ಎಂಟ್ರಿ ಬದಲು ಈ ತರ ಬರುತ್ತೆ ಏನದು ಅಂದ್ರೆ ಶೇರ್ ಅಲಾಟ್ಮೆಂಟ್ ಅಲ್ಲಿ ನಾವು ಒಟ್ಟು ಇನ್ಕ್ಲೂಡಿಂಗ್ ಪ್ರೀಮಿಯಂ ಎಷ್ಟಪ್ಪ ತಗೊಳ್ತಾ ಇರೋದು 1000 ಜನ ಇಂಟು ಒಟ್ಟು ಎಷ್ಟು ತಗೊಳ್ತಾ ಇದೀವಿ 7 ರೂಪಾಯಿ ತಗೊಳ್ತಾ ಕರೆಕ್ಟಾ सो डेबिट ಅಲ್ಲಿ ಎಷ್ಟು ಆಗುತ್ತೆ 7000 ಆಗುತ್ತೆ ಕರೆಕ್ಟ ಈ ಇದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು ಎಷ್ಟಪ್ಪ ಶೇರ್ ಕ್ಯಾಪಿಟಲ್ ಗೆ 5 ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಎಷ್ಟು 5 ರೂಪೀಸ್ ಅಂದ್ರೆ 1000 ಇಂಟು 5 ರೂಪೀಸ್ ಎಷ್ಟು ಆಯ್ತು 5000 ಆಯ್ತು ಇನ್ನು ಉಳಿದಿದ್ದು ಏನು 2 ರೂಪೀಸ್ ಏನದು ಪ್ರೀಮಿಯಂ ಅದನ್ನ ನಾವು ಸೆಕ್ಯೂರಿಟಿ ಪ್ರೀಮಿಯಂ अथवा शेर प्रीमियम अंत करी शेर प्रीमियम एस्टायतो 2000 अंद्रे याव क्वेश्चन शेर्स फेस वैल्यू गिंतलू जास्ती इश्यू माड्ता ओकेना अंतदन्न इश्यू आफ् शेर्स आट प्रीमियम अंत करी आ प्रीमियम यावागलू अलॉटमेंट स्टेज अल्ले नावु अडजस्टमेंट माड्तीवि तगोळ्तीवि ओकेना आग ई थर्ड एंट्री बदलो एनो थर्ड एंट्री बदलो इधर बदलो एन एंट्री कोड़ती एंट्री कोड़ती लेका नम्गिदे एंट्री ना आयतु ओकेना इदु वन इदु टू इदु थ्री ओकेना आवाग इदु इदु इल्ला याके अंद्रे इल्ली एनु रीफंड आगिल्ल ओकेना 1000 इश्यू माडिद्वि 1000 जन अप्लाई माडिद्रु आवाग इदु 1000 शेर्स इश्यू माडिद्वि 1000 जन अप्लाई माडिद्रे आवाग इदु प्लस इदु ओके ना रिफंड मार्गो शेयर्स ना फेस वैल्यू के इश्यू मार्गे अलॉटमेंट तो येल्ला करेक्ट आगे तो आवागा ई एंट्री बरते क्लियर ओके प्रीमियम शेयर्स ओट्टु एस्ट बरबेकु नमगे 7000 बरबेकु आग बैंक अकाउंट डेबिट शेयर अलॉटमेंट अकाउंट एस्ट आयतु 7000 बैंक अकाउंट ओट्टु शेयर अलॉटमेंट एस्ट बरबेकु 7000 शेयर अलॉटमेंट ಎಷ್ಟು ದುಡ್ಡು ಬಂದಿದೆ 7000 ಕ್ಲಿಯರ್ ಎಸ್ ಆರ್ ನೋ ಎಸ್ ಸರ್ ಈಗ ಒಟ್ಟು ಇನ್ನ ಎಷ್ಟು ರೂಪಾಯಿ ಕೊಡಬೇಕು ಇವನು 5 ರೂಪಾಯಿ ಕೊಟ್ಟ ಇನ್ನ ಎಷ್ಟು ಕೊಡಬೇಕು 2 ರೂಪೀಸ್ ನೋಡಿ ಫೇಸ್ ವ್ಯಾಲ್ಯೂ ಲೋದ್ರು 2 ರೂಪೀಸ್ ಪ್ರೀಮಿಯಂ ಲೋದ್ರು 2 ರೂಪೀಸ್ ಕೊಡಬೇಕು ಲಾಸ್ಟ್ ಅಲ್ಲಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ 2 ಶೇರ್ ಕ್ಯಾಪಿಟಲ್ ಅಕೌಂಟ್ 1000 ಇಂಟು 2 2000 2000 ಅಷ್ಟು ದುಡ್ಡು ಬಂದ್ಬಿಟ್ರೆ बैंक अकाउंट डेबिट शेयर फर्स्ट एंड फाइनल 2000 एंट्री सिक्कापटे इंपॉर्टेंट ना सावर शेयर्स इश्यू मे पब्लिक 900 जन मात्र अप्लाई ओनली 900 पीपल अप्लाई फॉर शेयर्स इल्ली डिमांड जास्ती कड़मे ಕಡಿಮೆ ಇದ್ದಾಗ ನೀನು 10 ರೂಪಾಯಿ ಶೇರ್ನ 2 ರೂಪಾಯಿ ಪ್ರೀಮಿಯಂ ಅಲ್ಲಿ 12 ರೂಪಾಯಿ ಕೊಡಬೇಕು ಅಂದ್ರೆ ಯಾವನಾದರೂ ಕೊಡ್ತಾನಾ ನೀವೇ ಯೋಚನೆ ಮಾಡಿ ಕೊಡ್ತಾನಾ ಡಿಮ್ಯಾಂಡ್ ಇದ್ರೆ ತಾನೆ ಬ್ಲಾಕ್ ಅಲ್ಲಿ ಹೋಗುತ್ತೆ ಈಗ ರಜನಿಕಾಂತ್ ಪಿಕ್ಚರ್ ಚೆನ್ನಾಗಿದೆ ಅಂತ ರಿವ್ಯೂ ಬಂದ್ರೆ ತಾನೆ ಒಂದೊಂದು ಟಿಕೆಟ್ 100 ರೂಪಾಯಿ 1000 ರೂಪಾಯಿಗೆ ಮಾರ್ತಾರೆ ಹೌದು ತಾನೆ ಎಸ್ ಆರ್ ನೋ ಇಲ್ಲಿ ಏನಾಗಿದೆ
ಡಿಮ್ಯಾಂಡ್ ಕಡಿಮೆ ಇದೆ ಆಗ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇರತಕ್ಕಂತ ಶೇರ್ ಎಷ್ಟು ಆಗಬಹುದು 9 ರೂಪಾಯಿ ಆಗಬಹುದು ಎಷ್ಟು ಆಗಬಹುದು 9 ರೂಪಾಯಿ ಅಥವಾ 8 ರೂಪಾಯಿ ಆಗಬಹುದು ಆಗ ನಾವೇನ್ ಮಾಡ್ತೀವಿ 3 ರೂಪಾಯಿ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಎಷ್ಟು ಕೊಡಬೇಕು ಇನ್ನ 7 ರೂಪಾಯಿ ಇಲ್ಲಿ ಬರಬೇಕು ಲೆಕ್ಕದಲ್ಲಿ ಆದ್ರೆ ಇಲ್ಲಿ ಎಷ್ಟು ಬರಬೇಕು 5 ರೂಪಾಯಿ ಬರಬೇಕು ಅಪ್ಲಿಕೇಶನ್ ಅಲ್ಲಿ ಎಷ್ಟುಕೊಂಡಿದ್ದೀವಿ ಆಮೇಲೆ ಅಲಾಟ್ಮೆಂಟ್ ಅಲ್ಲಿ ಎಷ್ಟು 5 ರೂಪಾಯಿ ಇಲ್ಲಿ 5 ರೂಪಾಯಿ ಕೊಡಬೇಕಾಗಿತ್ತು ಆದ್ರೆ ಡಿಸ್ಕೌಂಟ್ ಕೊಡ್ತಾ ಇದೀವಿ 2 ರೂಪಾಯಿ ಕರೆಕ್ಟ 10 ರೂಪಾಯಿ ಎಷ್ಟು ಕೊಡ್ತಾ ಇದೀವಿ 8 ರೂಪಾಯಿ ಅಲ್ಲಿ 2 ರೂಪಾಯಿ ಏನಿದು ಇದೇನಿದು ಇದು ಡಿಸ್ಕೌಂಟ್ ಈ 2 ರೂಪೀಸ್ ಏನು ಪ್ರೀಮಿಯಂ ಅರ್ಥ ಆಯ್ತಾ ಹಾಗಾದ್ರೆ ಇನ್ನ ಎಷ್ಟು ಕೊಡಬೇಕು ಅವನು ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ 3 ರೂಪಾಯಿ ಕೊಡಬೇಕು डिस्काउंट अदूड इला अडजस्टमेंट अडजस्ट अर्थ आयता अद नोण ओके रूपये हिंग अडजस्ट नोण अथवा शेर अलॉटमेंट ओके संबंध पड़ोद 1000 into 3 rupees correct 5 rupees total allotment al kodbeku actual aagi correct yes or no yes sir adralli allotment ge seriruvudu eshto 3 rupees eshto aito 3000 aito correct inna 2 rupees avaga enagutte discount on shares account discount on issue of shares debit 1000 into 2 rupees ಎಷ್ಟಾಯ್ತು 2000 ಆಯ್ತು ಇನ್ನು ಮಿಕ್ಕಿದೆಲ್ಲ ಎಲ್ಲಿ ಸಂಬಂಧಪಟ್ಟಿದೆ ಯಾವ ಸಂಬಂಧಪಟ್ಟಿದೆ ಇದು ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿದೆ ಟೋಟಲ್ ಎಷ್ಟು 5000 ಆಯ್ತು ಆಲ್ ಆಫ್ ಯು ಗಾಟ್ ಇಟ್ ಅರ್ಥ ಆಯ್ತಾ ಇದು ಡಿಸ್ಕ ಪ್ರೀಮಿಯಂ ಇದು ಪಾರ್ ಶೇರ್ಸ್ ಇಶ್ಯೂಡ್ ಅಟ್ ಪಾರ್ ಶೇರ್ಸ್ ಇಶ್ಯೂಡ್ ಅಟ್ ಪ್ರೀಮಿಯಂ ಶೇರ್ಸ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಓಕೆನಾ ನಿಮಗೆ ಈ ಮೂರಲ್ಲಿ पक्का यावदादरू वंदो ग्यारंटी एग्जामिनेशन 12 मार्क्स के इसके 12 मार्क्स ये मोर एडजस्टमेंट क्लीन आगे कल को 6 एंट्रीज होता है 11 एंट्रीज ಈಗಾ 6 ಎಂಟ್ರೀಸ್ ನೇ ಏನಾಯ್ತು ಅಡ್ಜಸ್ಟ್ಮೆಂಟ್ ಇದ್ದಾಗ ಈ ಜನರಲ್ ಎಂಟ್ರೀಸ್ ಏನಾಯ್ತು ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಬರಿತಾ ಇದೆ ಅದೇ ಎಂಟ್ರೀಸ್ ನೇ ಸ್ವಲ್ಪ ಡಿಫರೆಂಟ್ ಆಗಿ ಬರಿತಾ ಇದೆ ಆದ್ರೆ ಬೇಸಿಕ್ ಫಸ್ಟ್ 6 ಜನರಲ್ ಎಂಟ್ರೀಸ್ ಈಗೇ ಬರುತ್ತೆ ಕ್ಲಿಯರ್ ಆ ಈಗ ಇನ್ನೊಂದು ಪಾಯಿಂಟ್ ಹೇಳ್ಬಿಟ್ಟು ಮುಗಿಸೋಣ ಓಕೆನಾ ಈಗ ಒಂದು ನಿಮಿಷ ಅದೇ ಬಟ್ ಇದೇನ ಆನ್ಸರ್ ಅಲ್ಲ ಓಕೆನಾ ಈಗ ಒಂದು ಶೇರ್ ಬೆಲೆ 100 ರೂಪೀಸ್ ಅಂತ ಇಟ್ಕೋಣ ಒಂದು ಶೇರ್ ಪ್ರೈಸ್ ಎಷ್ಟು 100 ರೂಪೀಸ್ ಅಥವಾ 10 ರೂಪೀಸ್ ಇಟ್ಕೋಣ ನಿಮಗೆ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ ಓಕೆನಾ ಇದು ಟೋಟಲ್ ಅಪ್ಲಿಕೇಶನ್ ಅಲ್ಲಿ 2 ರೂಪಾಯಿ ತಗೊಂಡಿದ್ದೀವಿ ಓಕೆನಾ ಇನ್ನ ಎಷ್ಟು ಕೊಡಬೇಕು 8 ರೂಪೀಸ್ ಕೊಡಬೇಕು ಅಲಾಟ್ಮೆಂಟ್ ಅಲ್ಲಿ 4 ರೂಪೀಸ್ ತಗೊಳ್ತೀವಿ ಇನ್ನು ಎಷ್ಟು ಕೊಡಬೇಕು 4 ರೂಪೀಸ್ ಫಸ್ಟ್ ಕಾಲ್ ಅಲ್ಲಿ ಏನಿದು 2 ರೂಪೀಸ್ ಇನ್ನು 2 ರೂಪೀಸ್ ಯಾವದರಲ್ಲಿ ಫೈನಲ್ ಕಾಲ್ ಅಂದ್ರೆ ಇಲ್ಲಿ ಒಟ್ಟು ಎಷ್ಟು ಸ್ಟೇಜ್ ಆಯ್ತು 1 2 3 4 ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಕಾಲ್ ಫೈನಲ್ ಕಾಲ್ ಈಗ 4 ಸ್ಟೇಜ್ ಇರೋದ್ರಿಂದ ಇಲ್ಲಿ 3 ಸ್ಟೇಜ್ ಗೆ 6 ಜನರಲ್ ಎಂಟ್ರಿ ಬರುತ್ತೆ 4 ಸ್ಟೇಜ್ ಗೆ ಎಷ್ಟು ಆಗುತ್ತೆ 8 ಜನರಲ್ ಎಂಟ್ರಿ ಆಗುತ್ತೆ सर आगे इन बरती शेर फस्ट कॉल अकाउंट शेर कैपिटल अकाउंट बैंक अकाउंट शेर फस्ट कॉल अकाउंट इन एंट्री शेर फाइनल कॉल अकाउंट शेर कैपिटल अकाउंट बैंक अकाउंट शेर फाइनल कॉल इन जन जास्ती अर्थ आयता यस आर नो इन लास्टल ईजी अदर इन केवर फस्ट कॉल सेकेंड कॉल आम फाइनल कॉल को आवु एस्टो हत जनरल एंट्री डुप्लिकेट मे हम क्लियर अर्थ आयता पक्का अर्थ आयता ओके डाउट्स खंडित ओके ना ब्यूटिफुल स्मॉल क्वेश्चन एग्जामिनेशन क्वेश्चन क्वेश्चन पेपर्स ओके ना ओके।